ಗುರು ಸ್ವಾಮಿ, ಶ್ರೀಶೈಲ ಪ್ರಸ್ತಾವನೆ ಬಂದಾಗಲೆಲ್ಲ ನಮ್ಮ ತಾತನವರು ಹೇಮಾರೆಡ್ಡಿ ಮಲ್ಲಮ್ಮ ಕಥೆ ಚೆನ್ನಾಗಿ ಹೇಳ್ತಿದ್ರು. ಆ ಮಲ್ಲಮ್ಮ ಯಾರು? ಆ ತಾಯಿಯ ಕಥೆ ಏನು ಗುರುಸ್ವಾಮಿ? ಬಹಳ ಒಳ್ಳೆಯ ಕಥೆ ಬಗ್ಗೆ ಕೇಳಿದೆ ಭಕ್ತ, ತಪ್ಪದೇ ಹೇಳ್ತೀನಿ. ಇದು 14ನೇ ಶತಮಾನಕ್ಕೆ ಸಂಬಂಧಿಸಿದ ಯಥಾರ್ಥ ಕಥೆ. ಶ್ರೀಶೈಲಕ್ಕೆ ಸ್ವಲ್ಪ ದೂರದಲ್ಲಿ ರಾಮಾಪುರ ಅನ್ನೋ ಚಿಕ್ಕ ಗ್ರಾಮವೊಂದಿತ್ತು. ಆ ಗ್ರಾಮದಲ್ಲಿ ವೀರಶೈವ ಮತಕ್ಕೆ ಸೇರಿದ ಗೌರಮ್ಮ ನಾಗಿರೆಡ್ಡಿ ಎಂಬ ದಂಪತಿಗಳಿದ್ದರು. ಮದುವೆ ಆಗಿ ಬಹಳ ಕಾಲವಾದರೂ ಅವರಿಗೆ ಸಂತಾನ ಭಾಗ್ಯ ಲಭಿಸಲಿಲ್ಲ. ಅಷ್ಟೈಶ್ವರ್ಯಗಳಿದ್ದರೂ ಸಹ ಅಮ್ಮ ಎಂದು ಕರೆಯಲು ಒಂದು ಮಗುವಿಲ್ಲದೆ ಹೋಯ್ತಲ್ಲ ಎಂದು ಆ ಗೌರಮ್ಮ ಅನುಕ್ಷಣ ಕೊರಗುತ್ತಿದ್ದರೆ, ನೋಡಲಾರದ ನಾಗಿರೆಡ್ಡಿ ಮಲ್ಲಿಕಾರ್ಜುನನ ಲೀಲೆಗಳು ಅವರಿಂದ ಇವರಿಂದ ತಿಳಿದು ಆ ಸ್ವಾಮಿಯನ್ನು ದರ್ಶಿಸಿದರೆ ತಮಗೆ ತಪ್ಪದೇ ಸಂತಾನ ಭಾಗ್ಯ ಲಭಿಸುವುದೆಂದು ಆಶಿಸಿ ಹೆಂಡತಿಯನ್ನು ಕರೆದುಕೊಂಡು ಬಂದು ಶಿವರಾತ್ರಿಯ ದಿನ ಶ್ರೀಶೈಲಕ್ಕೆ ಹೋಗಿ ಆ ಸ್ವಾಮಿಯನ್ನು ದರ್ಶನ ಮಾಡಿದರು. ಎಷ್ಟು ಕಾಲವೇ ಶೋಧನೆ, ಏಕೆ ನೀಗಲಾರೆ ನಮ್ಮ ಯಾತನೆ? ಶ್ರೀಶೈಲ ಮಲ್ಲಿಕಾರ್ಜುನ ಕಾಣದೆ ಕಿರುವೆ ನಮ್ಮ ವೇದನೆ. ಎಷ್ಟು ಕಾಲವೇ ಶೋಧನೆ, ನೀನೇನೆ ನಿನ್ನ ದರ್ಶನಕ್ಕೆ ನಾವು ಬಂದೆವು. ದಾರಿ ತೋರುವವನು ನೀನೇನೆ, ನಿನ್ನ ಚರಣ ನಾವು ನಂಬಿಕೊಂಡೆವು. ದಯ ತೋರುವಂಥವ ನೀನೇನೆ, ನಿನ್ನ ದರ್ಶನಕ್ಕೆ ನಾವು ಬಂದೆವು. ದಾರಿ ತೋರುವವನು ನೀನೇನೆ, ನಿನ್ನ ಚರಣ ನಾವು ನಂಬಿಕೊಂಡೆವು. ಅಭಯವ ನೀ ನೀಡದಿದ್ದರೆ ನಮ್ಮ ವಾಳಿಗೆ ಅರ್ಥವೇನಿರುವುದು? ಶೈಲಮಲ್ಲಿಕಾರ್ಜುನ ಕಾಣದೆ ಕಿರುವೆ ನಮ್ಮ ವೇದನೆ. ಎಷ್ಟು ಕಾಲವೇ ಶೋಧನೆ, ಏಕೆ ನಿಗಲಾರೆ ನಮ್ಮ ಯಾತನೆ? ಅಷ್ಟು ಘೋರವಾದ ಪಾಪವ ನಾನು ಮಾಡಿರುವುದೇನಯ್ಯ ಓ ದೇವಾ? ತಾಯಿ ತರವು ನನಗೆ ತಗೆ ನೀಡದೆ ಕೀ ದೂರ ಮಾಡುವೆ? ಅಷ್ಟು ಘೋರವಾದ ಪಾಪವ ನಾನು ಮಾಡಿರುವುದೇನಯ್ಯ ಓ ದೇವಾ? ತಾಯಿ ತರವು ನನಗೆ ತಗೆ ನೀಡದೆ ಕೀ ದೂರ ಮಾಡುವೆ? ಇದಿಡಲ ಮೇಲೆ ಕರುಣೆಯ ಒಮ್ಮೆಯಾದರೂ ತೋರು. ಎಷ್ಟು ಕಾಲವೇ ಶೋಧನೆ, ಏಕೆ ನೀಗಲಾರೆ ನಮ್ಮ ಯಾತನೆ? ಶ್ರೀಶೈಲ ಮಲ್ಲಿಕಾರ್ಜುನ ಕಾಣದೇ ಕಿರುವೆ ನಮ್ಮ ವೇದನೆ.
ಜರಗ ಬಡ್ಡಿ ಬೇಡುತ್ತಿರುವೇನ ನನ್ನ ಕೋರಿಕೆ ನೀ ಮನ್ನು ಸುಶಿವ. ನಂದಿ ಹೋಗುತ್ತಿದ್ದ ದೀಪದಿ ನೀನು ನಂದದ ಕಾಂತಿಯ ಬೆಳಗಯ್ಯ. ಸೆರಗ ಬಡ್ಡಿ ಬೇಡುತ್ತಿರುವೇನ ನನ್ನ ಕೋರಿಕೆ ನೀ ಮನ್ನು ಸುಶಿವ. ನಂದಿ ಹೋಗುತ್ತಿದ್ದ ದೀಪದಿ ನೀನು ನಂದದ ಕಾಂತಿಯ ಬೆಳಗಯ್ಯ. ಮಾತು ನೀಡಲು ಹೋಗುವೆವು ನಾವು ಇಲ್ಲಾಂದ್ರೆ ಮರಣವೇ ಶರಣವು. ನಾಗಿರೆಡ್ಡಿ ಭಕ್ತನೇ ನಾಗಿರೆಡ್ಡಿ. ಭಕ್ತನೇ ನಾಗಿರೆಡ್ಡಿ, ಅಚಂಚಲವಾದ ಭಕ್ತಿ ವಿಶ್ವಾಸಗಳಿಂದ ನನ್ನ ಕರಗಿಸಿ ಕದಲಿಸಿದ ಪುಣ್ಯ ದಂಪತಿಗಳು ನೀವು. ನೀವು ಕೋರಿದಂತೆಯೇ ದೈವಾಂಶ ಸಂಭೂತಳಾದ ಒಬ್ಬ ಮಗಳು ನಿಮಗೆ ಶೀಘ್ರದಲ್ಲೇ ಜನಿಸುವುದು. ತಥಾಸ್ತು. ಆಗ ನಾಗಿರೆಡ್ಡಿ ನಿದ್ದೆಯಿಂದ ಎದ್ದು ಸಂತೋಷದಿಂದ ತನ್ನ ಹೆಂಡತಿಯನ್ನು ಎದ್ದೇಳಿಸಿ ಶಿವನೀಡಿದ ವರದಾನದ ಬಗ್ಗೆ ತಿಳಿಸಿ ತಮ್ಮ ಊರಿಗೆ ಹೊರಟು ಹೋದರು. ಕೆಲಕಾಲದ ನಂತರ ಆ ಸದಾಶಿವನು ಹೇಳಿದಂತೆ ಪುಣ್ಯವಂತಿ ಗೌರಮ್ಮ ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡಿದಳು.